ಕಾಂತಾರ ಸಕ್ಸಸ್ ಪಾರ್ಟಿ ಮೀಟಿಂಗಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್, ನೀವು ಕಿರಿಕ್ ಪಾರ್ಟಿ ಚಿತ್ರವನ್ನು ಮಾಡ್ತೀರಾ? ರಶ್ಮಿಕಾ ಮಂದಣ್ಣ ಅವರನ್ನು ಪುನಃ ಕನ್ನಡ ಇಂಡಸ್ಟ್ರಿಗೆ ತರಿಸ್ತೀರಾ? ಅವರನ್ನು ಮೊದಲ ಬಾರಿ ಪರಿಚಯ ಮಾಡಿದ್ದೆ ನೀವು, ಇದೀಗ ಮತ್ತೊಮ್ಮೆ ಅವರನ್ನು ಕನ್ನಡ ಇಂಡಸ್ಟ್ರಿಗೆ ತಂದು ಕಿರಿಕ್ ಪಾರ್ಟಿ 2 ಚಿತ್ರವನ್ನು ಮಾಡ್ತೀರಾ ಅಂತ ಕೇಳಿದಾಗ ರಿಷಬ್ ಶೆಟ್ಟಿ ಅವರು ಖಡಕ್ ಉತ್ತರವನ್ನು ಕೇಳ್ತಾರೆ, ಖಂಡಿತವಾಗಲೂ ಇಲ್ಲ. ಅವರ ಪಾತ್ರವು ಮೊದಲನೇ ಪಾರ್ಟಲ್ಲೇ ಮುಗಿದಿದೆ. ಆದಷ್ಟು ನಿಮಗೆ ಗೊತ್ತಿರ್ಬೋದು, ಕಿರಿಕ್ ಪಾರ್ಟಿ 1 ನೋಡಿರೋರಿಗೆ ಗೊತ್ತಿರುತ್ತೆ ಸಾನ್ವಿ ಅನ್ನುವ ಕ್ಯಾರೆಕ್ಟ್ರು ಹೆಂಡಾಗಿದೆ. ಆದ ಕಾರಣದಿಂದ ನಾವು ರಶ್ಮಿಕಾ ಮಂದಣ್ಣವ್ರನ್ನ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕರೆಸಿ ಅವರ ಒಟ್ಟಿಗೆ ಆ್ಯಕ್ಟಿಂಗನ್ನು ಮಾಡೋಕ್ಕೆ ನಮಗಂತೂ ಇಷ್ಟವೇ ಇಲ್ಲ ಅಂತ ಕಡಾಖಂಡಿತವಾಗಿ ಇಂಡೈರೆಕ್ಟಾಗಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಇವರು ಗೊತ್ತಿರ್ಬೋದು ಕಾಂಟ್ರವರ್ಸಿಗೆ ಫೇಮಸ್ಸು ನಮ್ಮ ರಶ್ಮಿಕಾ ಮಂದಣ್ಣವರು. ಇವರು ಎಲ್ಲ ಹುಟ್ಟಿದ್ದು ಇಲ್ಲಿ, ಬೆಳೆದಿದ್ದು ಇಲ್ಲಿ, ಒಂದು ದೊಡ್ಡ ಮಟ್ಟದ ಸ್ಟಾರ್ ಆಗಿದ್ದು ಕೂಡ ಇಲ್ಲೇನೆ. ಆದರೆ ಕನ್ನಡನೇ ಮಾತಾಡಲ್ಲ, ಮತ್ತು ಕನ್ನಡ ಪ್ರೋಗ್ರಾಮ್ಗಳಲ್ಲೂ ಕೂಡ ಯಾವುದೇ ಪ್ರೋಗ್ರಾಮ್ಗಳನ್ನು ಇವರು ಕೊಡ್ತಾ ಇಲ್ಲ. ಮತ್ತು ನಾವು ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಚಿತ್ರವನ್ನು ಮಾಡಲ್ಲ ಅಂತಲೂ ಕೂಡ ರಶ್ಮಿಕಾ ಮಂದಣ್ಣವರು ಹೇಳಿದ್ದಾರೆ. ಆದ ಕಾರಣದಿಂದ ಫ್ಯಾನ್ಸ್ಗಳಿಗೂ ಕೂಡ ಇವರು ಕಿರಿಕ್ ಪಾರ್ಟಿ 2 ಚಿತ್ರದಲ್ಲಿ ಕಾಣಿಸ್ಕೊಂಡ್ರೆ ಅವ್ರಿಗೂ ಕೂಡ ಇಷ್ಟ ಇರಲ್ಲ. ಏಕೆಂದರೆ ನಿಮ್ಗೆ ಗೊತ್ತೇ ಇರ್ಬೋದು ಇವರು ಎಷ್ಟು ಬಾರಿ ಕನ್ನಡಕ್ಕೆ ಅವಮಾನ ಅಪಮಾನವನ್ನು ಮಾಡಿದ್ದಾರೆ ಅಂತ. ಯಾವುದೇ ಒಂದು ಪ್ರೆಸ್ ಮೀಟಲ್ಲೂ ಕೂಡ ನಾನು ಕನ್ನಡದವಳು ಅಂತ ಯಾವುದೇ ಕಾರಣಕ್ಕೂ ಇವರು ಹೇಳ್ಕೊಂಡಿಲ್ಲ. ಮತ್ತು ಇವರು ಹುಟ್ಟಿದ್ದು ಇಲ್ಲಿ, ಬೆಳೆದಿದ್ದು ಇಲ್ಲಿ, ಇಲ್ಲಿಯ ಚಿತ್ರಗಳಿಗೆ ಯಾವುದೇ ಕಾರಣಕ್ಕೂ ಇವರು ಚಿತ್ರಗಳನ್ನೇ ಕೊಡ್ತಾ ಇಲ್ಲ. ಆದ ಕಾರಣದಿಂದ ಫ್ಯಾನ್ಸ್ಗಳು ಕೂಡ ಇವರು ಕಿರಿಕ್ ಪಾರ್ಟಿ 2 ಚಿತ್ರದಲ್ಲಿ ಕಾಣಿಸ್ಕೊಂಡ್ರೆ ನೋಡೋಕೆ ಇಷ್ಟಪಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನೂ ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾರಿದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ